ಓಕೆ, ಇನ್ನು ಹಾವೇರಿಯಿಂದ ಇವತ್ತಿನ ಒಂದು ಒಳ್ಳೆ ಸುದ್ದಿ ಬಂದಿದೆ. ಹೇಗೆ ಉದ್ಯೋಗ ಖಾತ್ರಿ ಯೋಜನೆ ಎಷ್ಟೋ ಜನರ ಬಾಳಿಗೆ ಬೆಳಕಾಗಿದೆ ಅಂತಕ್ಕಂಥದ್ದು ನೋಡೋಣ. ಈ ದೃಶ್ಯ ಕಂಡು ಬಂದಿದ್ದು ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕಮಲಾಪುರದಲ್ಲಿ. ವಿವಿಧ ಕಾರಣಗಳಿಂದ ಅಂಗವೈಕಲ್ಯ ಹೊಂದಿರುವ ಗ್ರಾಮದ ಜನರಿಗೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆ ಬದುಕನ್ನು ಕೊಟ್ಟಿದೆ. ಉಳಿದ ಕಾರ್ಮಿಕರ ಜೊತೆಗೆ ವಿಕಲಚೇತನರಿಗೂ ಕೂಡ ಅವಕಾಶವನ್ನು ನೀಡಲಾಗಿದೆ. ಅವರು ತಮ್ಮ ಕೈಲಾದ ಕೆಲಸವನ್ನು ಮಾಡ್ತಿದ್ದಾರೆ. ದುಡಿಯಬೇಕು ಹೋದ್ರೆ ದುಡಿಯಮ್ಮೆ ಯಾರು ಕರ್ಕೊಂತಲ್ಲ ರೀ ನಮ್ಮ ಕೆಲಸಕ್ಕೆ. ಕೈ ಬರಲ್ಲ, ಕೈ ಸರಿಲ್ಲ ಬರಬೇಡ ಅನ್ನೋರಿ. ಇಷ್ಟು ನಮ್ಮ ಮನೆಯಾಗೆ ಹೆಣ್ಮಕ್ಳು ಒಬ್ಬರದ್ದು ದುಡಿಯಮ್ರಿ, ನಮ್ದೇನಲ್ಲ. ಉದ್ಯೋಗ ಖಾತ್ರಿ ಕೆಲಸ ಬಂದ್ಮೇಲೆ ನಾವು ಅಲ್ಲಿ ಮಾಡಿ ಕೆಲಸಕೊಂಡ ಮೇಲೆ ಜೀವನ ಎಲ್ಲ ನಡೀತೈತೆ ರೀ ನಮ್ಮದು. ಕೈ ಸರಿಲ್ಲ ಬರಬೇಡ ಅನ್ನೋರಿ. ಈಗ ದುಡಿಮೆ ಖಾತ್ರಿ ಚೆನ್ನಾಗಿ ನಡೆಯಕತ್ತೈತೆ ರೀ, ಇಬ್ಬರು ದುಡಿತೇವ್ರಿ. ಗ್ರಾಮದಲ್ಲಿ ಯಾರೂ ಕೆಲಸಕ್ಕೆ ಕರೆದುಕೊಳ್ಳದೇ ಇದ್ದಾಗ ಬದುಕೇ ಸಾಕು ಅಂದುಕೊಂಡಿದ್ದ ಇವರೆಲ್ಲ ಎಲ್ಲಾ ಕಾರ್ಮಿಕರಂತೆ ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಕೆಲಸ ಮಾಡ್ತಾ ಪ್ರತಿದಿನ 300 ರೂಪಾಯಿ ಕೂಲಿ ಪಡೆದುಕೊಳ್ತಿದ್ದಾರೆ. ವಾರಕ್ಕೊಮ್ಮೆ ಕೂಲಿ ಕೆಲಸದ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮಾ ಆಗ್ತಾ ಇರೋದ್ರಿಂದ ಅದೇ ಹಣದಲ್ಲಿ ಬದುಕಿನ ಬಂಡಿಯನ್ನ ಸಾಗಿಸ್ತಿದ್ದಾರೆ. ಕೆಲಸ ಬರಲ್ಲ, ಯಾವ ಇದ್ರು ಕಸ ಪಸ ಹೊಡೆಯಿದ್ರು ಹೊಡೆಯಕ್ಕೆ ಹೋಗುವೆ. ಇಲ್ಲಿಗ ಇದು ಉದ್ಯೋಗ ಕೆಲ್ಸಕ್ಕೆ ಬಂದ್ಮೇಲೆ ಮಾತ್ರ 2 ವರ್ಷ ಆಯ್ತು ಸರ್ ಇಲ್ಲಿಗೆ ಬರಕ್ಕೆ. ಮತ್ತು ಐದು ದುಡಿಮೆ ಇದ್ರ ಮೇಲೆ ನಮ್ಮ ಜೀವನ ಈಗ ನಮ್ಮ ಹೆಣ್ಣು ಮಕ್ಕಳು ಈಗ ಒಂದು ಸ್ವಲ್ಪ ನೆಮ್ಮದಿಯಾಗ ಅದ ನೋಡಿ ಸರ್. ಇಲ್ಲಿ ಕೆಲಸ ತೋರಿಸ್ತಾರೆ ಸರ್, ಅಷ್ಟು ಮಾಡ್ಬೇಕು ಸರ್. 309 ರೂಪಾಯಿ ಕೊಡ್ತಾರೆ ಸರ್, ಈಗ ಅದರಿಂದ ಜೀವನ ಸರ್. ಒಟ್ಟಿನಲ್ಲಿ ಉದ್ಯೋಗ ಖಾತರಿ ಯೋಜನೆಯಿಂದ ದೈಹಿಕ ಸಮಸ್ಯೆಗೆ ಒಳಗಾದ 4 ಎಲ್ಲರಂತೆ ದುಡಿದು ಬದುಕನ್ನು ಕಟ್ಟಿಕೊಳ್ತಾ ಇರೋದು ಒಂದೊಳ್ಳೆ ಸುದ್ದಿಯಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ.